ಗ್ರಹಗಳ ರಾಶಿ ಪರಿವರ್ತನೆಯನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ಗ್ರಹ ರಾಶಿ ಪರಿವರ್ತನೆ ಮಾಡಿದಾಗ ಅದರ ಪರಿಣಾಮ ಅನ್ನುವಂಥದ್ದು ಈ ಎಲ್ಲ 12 ರಾಶಿಗಳ ಮೇಲೂ ಕೂಡ ಪರಿಣಾಮ ಬಿದ್ದೇ ಬೀರುತ್ತೆ. ಯಾಕಂದರೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಇದರೊಂದಿಗೆ ಗ್ರಹಗಳ ಸ್ಥಾನ ಪಲ್ಲಟದಿಂದ ಬೇರೆ ಬೇರೆ ಯೋಗಗಳು ಕೂಡ ರೂಪುಗೊಳ್ಳುತ್ತವೆ. ಇದರಲ್ಲಿ ಅಷ್ಟಲಕ್ಷ್ಮಿ ರಾಜಯೋಗ ಅನ್ನೋದು ಕೂಡ ಒಂದು. ಅಷ್ಟಲಕ್ಷ್ಮಿ ರಾಜಯೋಗ ಅಂದರೆ ಹೆಸರೇ ಹೇಳುವಂತೆ ಅಷ್ಟಲಕ್ಷ್ಮಿಯರ ಪ್ರಭಾವ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕಂಡುಬರುವಂಥದ್ದು. ಆದರೆ ಪ್ರಮುಖವಾಗಿ ಇದರಲ್ಲಿ 12 ರಾಶಿಗಳ ಮೇಲೂ ಕೂಡ ಪ್ರಭಾವ ಇದ್ರೂ ಅದರಲ್ಲೂ ಪ್ರಮುಖವಾಗಿ ಮುಖ್ಯವಾಗಿ 4 ರಾಶಿಯವರಿಗೆ ಈ ಯೋಗ ಅಂದರೆ ಅಷ್ಟಲಕ್ಷ್ಮಿ ರಾಜಯೋಗ ಅಪಾರ ಪ್ರಯೋಜನಗಳನ್ನು ಕೊಡುತ್ತೆ. ಅಷ್ಟಲಕ್ಷ್ಮಿ ರಾಜಯೋಗದ ಪ್ರಭಾವ ಎಲ್ಲ ರಾಶಿ ಚಕ್ರಗಳ ಮೇಲೆ ಕಂಡುಬರುತ್ತೆ. ಆದರೆ ನಾನು ಹೇಳಿದಂಗೆ 4 ರಾಶಿಯವರಿಗೆ ಮಾತ್ರ ಇದು ಅದೃಷ್ಟದ ಬಾಗಿಲು ತೆಗೆದ ಹಾಗೆ. ಈ ಸಮಯದಲ್ಲಿ ವೃತ್ತಿಯಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ ಆಗುತ್ತೆ ಈ ರಾಶಿಯವರಿಗೆ. ಅಷ್ಟಲಕ್ಷ್ಮಿ ರಾಜಯೋಗದಿಂದ 4 ರಾಶಿಯವರಿಗೆ ಅಪಾರ ಲಾಭವಾಗತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಈ ರಾಶಿಯವರ ಮೇಲಿರಲಿದ್ದು ಅನಿರೀಕ್ಷಿತವಾದ ಹಣ ಲಾಭದ ಜೊತೆಗೆ ಅದೃಷ್ಟವೂ ಕೂಡ ಹೆಚ್ಚಾಗತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸ ಸುಲಲಿತವಾಗಿ ಯಶಸ್ಸನ್ನು ಕಾಣುತ್ತೆ, ಜಯ ಸಿಗತ್ತೆ ನಿಮ್ಗೆ ಅದರಲ್ಲಿ. ಆ ಅದೃಷ್ಟದ ರಾಶಿಗಳು ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಅಷ್ಟಲಕ್ಷ್ಮಿ ರಾಜಯೋಗ ಶುಭವನ್ನು ಉಂಟು ಮಾಡಲಿದೆ. ಸಮಾಜದಿಂದ ಸಂಪತ್ತು, ಗೌರವ, ಪ್ರತಿಷ್ಠೆ ಮತ್ತು ಖ್ಯಾತಿ ಕೂಡ ಹೆಚ್ಚಾಗತ್ತೆ. ನೀವು ಅದನ್ನು ಪಡ್ಕೊಳ್ತೀರಿ. ಎಲ್ರಿಗೂ ಬೇಕಾಗಿರೋದು ಇದೇ ತಾನೇ, ಸಂಪತ್ತು ಬೇಕು, ಗೌರವ, ಪ್ರತಿಷ್ಠೆ, ಖ್ಯಾತಿ. ಇದಿಷ್ಟು ಕೂಡ ಮೇಷರಾಶಿಯವರಿಗೆ ಸಿಗತ್ತೆ ಅಷ್ಟಲಕ್ಷ್ಮಿಯರಿಂದ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಲೇಬೇಕು. ಕುಟುಂಬದೊಂದಿಗಿನ ಸಂಬಂಧದಲ್ಲಿ ಕಹಿ ಇರಬಹುದು, ಆದರೆ ಕಾಲಾನುಕ್ರಮೇಣ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ವ್ಯವಹಾರದಲ್ಲಿ ಬೆಳವಣಿಗೆ ಸಾಧ್ಯತೆಗಳು ಹೆಚ್ಚಾಗುತ್ತೆ. ನೀವು ಮೇಷರಾಶಿಯವರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರಾಗಿದ್ದರೆ ನಿಮ್ಮ ಯಾವುದೇ ಯೋಜನೆಗಳಿದ್ದರೆ ಈ ಸಮಯದಲ್ಲಿ ಯಶಸ್ವಿಯಾಗುತ್ತೆ. ಅಷ್ಟಲಕ್ಷ್ಮಿ ರಾಜಯೋಗ ಮೇಷರಾಶಿಯವರಿಗೆ ಅಪಾರ ಸಂಪತ್ತನ್ನು ತಂದುಕೊಡುತ್ತೆ. ಸಮಾಜದಿಂದ ಗೌರವ, ಪ್ರತಿಷ್ಠೆ ಹೆಚ್ಚಾಗುತ್ತೆ. ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ಯಾವುದೇ ಯೋಜನೆಗಳಿದ್ದರೂ ಈ ಸಮಯದಲ್ಲಿ ಅದು ಯಶಸ್ವಿಯಾಗತ್ತೆ ಕಟಕ ರಾಶಿಯವರಿಗೆ ಈ ಅಷ್ಟಲಕ್ಷ್ಮಿ ರಾಜಯೋಗದಿಂದ. ನಿಮ್ಮ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಇನ್ನೂ ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತೆ. ಉದ್ಯೋಗಸ್ಥರು ಬಡ್ತಿ ಪಡೆಯುವಂಥ ಸಾಧ್ಯತೆ ಇದೆ. ಒಳ್ಳೆ ಅವಕಾಶ ಇದೆ ಈ ಸಂದರ್ಭ, ಒಳ್ಳೆ ಟೈಮ್ ಇದು ಕಟಕ ರಾಶಿಯವರಿಗೆ. ನಿಮ್ಮ ಸಂತೋಷ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಸಿಗುತ್ತೆ ನಿಮಗೆ. ವ್ಯವಹಾರದಲ್ಲಿ ತೊಡಗಿರುವಂತಹ ತುಲಾರಾಶಿಯವರು ತಮ್ಮ ವ್ಯವಹಾರಗಳಲ್ಲಿ ದೊಡ್ಡ ಲಾಭವನ್ನು ಗಳಿಸ್ತಾರೆ, ಅನಿರೀಕ್ಷಿತ ಲಾಭವನ್ನು ಗಳಿಸ್ತಾರೆ ಕಟಕ ರಾಶಿಯವರು. ಅಷ್ಟಲಕ್ಷ್ಮಿ ರಾಜಯೋಗದ ಫಲವಾಗಿ ರಾಶಿಯವರು ಬೇಡಿದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ಅಷ್ಟಲಕ್ಷ್ಮಿಯರು ನೀವು ಏನು ಬೇಡ್ಕೊಳ್ತೀರಿ ಅದನ್ನು ಪ್ರಾಪ್ತಿಯಾಗುವಂತೆ ಮಾಡ್ತಾರೆ. ನೀವು ಯಾವುದೇ ಕೆಲಸ ಕೈಗೊಂಡರೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಉದ್ಯೋಗಸ್ಥರು ಬಡ್ತಿ ಪಡೆಯುವಂಥ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನೀವು ಹಣದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರ್ತೀರಿ ವೃಶ್ಚಿಕ ರಾಶಿಯವರು. ಭಾಳ ಕಂಟ್ರೋಲ್ ಇರುತ್ತೆ ನಿಮಗೆ. ಸುಮ್ಮನೆ ಖರ್ಚು ಮಾಡೋದಿಲ್ಲ. ಇದರಿಂದ ನಿಮ್ಮ ಹಣ ಉಳಿಸೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಎಲ್ಲರೂ ಅನ್ವಯಿಸ್ಕೋಬೇಕಾಗತ್ತೆ, ಇದನ್ನು ಅಳವಡಿಸ್ಕೋಬೇಕು. ವೃಶ್ಚಿಕ ರಾಶಿಯವರು ನೋಡಿ, ಮಾತಿನ ಶೈಲಿ ಸುಧಾರಿಸುತ್ತೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಇದರಿಂದ ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ಮತ್ತು ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ, ಸಂವಹನಕ್ಕೆ ಸಂಬಂಧಿಸಿದ ಜನರಿಗೆ ಬಹಳ ಅದ್ಭುತವಾದ ಸಮಯ ಇದು. ಇನ್ನು ಕುಂಭರಾಶಿಯವರು ಅಷ್ಟಲಕ್ಷ್ಮಿ ರಾಜಯೋಗದಿಂದ ನೀವು ಊಹಿಸಿರದ ಸ್ಥಳಕ್ಕೆ ಹೋಗುವ ಅವಕಾಶವನ್ನು ಪಡಿತೀರಿ. ನೀವು ಅಂದುಕೊಂಡೇ ಇರೋದಿಲ್ಲ ಈ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಆದರೆ ಆ ಜಾಗಕ್ಕೆ ನೀವು ಹೋಗ್ತೀರಿ, ಆಶ್ಚರ್ಯ ಪಡ್ತೀರಿ. ನೀವು ಕೆಲವು ಉತ್ತಮ ಸ್ಥಳಗಳಿಗೆ ಪ್ರಯಾಣಿಸುವಂತಹ ಅವಕಾಶ ನಿಮಗೆ ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಪ್ರಯೋಜನಗಳನ್ನು ಮತ್ತು ಪ್ರತಿಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತೆ. ದೀರ್ಘಕಾಲದವರೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಏನಾದರೂ ಇದ್ದರೆ ಅದು ನಿಮ್ಮ ಕೈ ಸೇರುತ್ತೆ, ವಾಪಸ್ ಬರುತ್ತೆ. ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ತೆರೆದುಕೊಳ್ಳಲಿದೆ. ಕುಂಭರಾಶಿಯವರು ನೋಡಿ, ಅಷ್ಟಲಕ್ಷ್ಮಿ ಯೋಗದಿಂದ ಊಹಿಸಿರದಷ್ಟು ಅಪಾರ ಪ್ರಮಾಣದಲ್ಲಿ ನೀವು ಪ್ರಯೋಜನವನ್ನು ಪಡ್ಕೊಳ್ತೀರಿ ಕುಂಭರಾಶಿಯವರು. ಹಾಗೆ
ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಕೈಗೊಂಡಂಥ ಪ್ರತಿ ಕೆಲಸವೂ ಯಶಸ್ಸು ಸಿಗುತ್ತೆ. ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗ ಕುಂಭರಾಶಿಯವರಿಗಿದೆ. ಈ ಅಷ್ಟ ಲಕ್ಷ್ಮಿ ರಾಜಯೋಗದ ಪರಿಣಾಮದಿಂದ ನೀವು ಹೊಸ ವಾಹನವನ್ನು ಖರೀದಿಸುವ ಸಾಧ್ಯತೆ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.